ಶಿರಾ ಕ್ಷೇತ್ರದ ಬಲಿಜಾ ಮಹಾಜನತೆಗೆ ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ನಮ್ಮ ಆತ್ಮೀಯ ಸ್ನೇಹಿತರಾದ ಶ್ರೀ ಸಂತೋಷ್ ಅವರೇ, ಶಶಿರ್ ಅವರೇ, ನಮ್ಮ ಪೌರಾಯುಕ್ತ ಅಧ್ಯಕ್ಷರೇ, ಮತ್ತು ನಮ್ಮ ಯೂತ್ ಕಾಂಗ್ರೆಸ್ನ ಎಲ್ಲ ನಮ್ಮ ಆಫೀಸರ್ಗಳೇ, ನಾವು ಪ್ರತಿ ಸಲ ಶಿರಾಗೆ ಬರೀ ಒಂದು ಎಲೆಕ್ಷನ್ ಅಲ್ಲ, ಅದಕ್ಕಿಂತ ಮುಂಚೆನೂ ಒಂದ್ಸಲ ಬಂದು ಫಾದರ್ ಅವ್ರ ಜೊತೆ ನಮ್ಮ ಸಮುದಾಯದ ಎಲ್ಲ ನಮ್ಮ ಜನರನ್ನ, ನಮ್ಮ ಎಲ್ಲ ಯುವ ನಾಯಕರುಗಳನ್ನ ಭೇಟಿ ಮಾಡ್ಕೊಂಡು ಬಂದಿದ್ವಿ. ಹೋದ ಒಂದು ಬೈ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಹತ್ರ ಮಾರ್ಜಿನಿಂದ ನಾವು ಇದಾಗಿತ್ತು. ಆದ್ರೆ ಈ ಸಲ ದಯವಿಟ್ಟು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬರಿಗೆ ನಮ್ಮ ಸಮಾಜದ 100% ಬೆಂಬಲ ಇರಬೇಕು ಅಂತ ನಿಮ್ಗೆಲ್ಲ ಕಳಕಳಿಯಿಂದ ಮನವಿ ಮಾಡ್ಕೊಂಡು. ನಿಮ್ಗೆಲ್ಲ ಗೊತ್ತಿರುತ್ತೆ, ಹೋದ ಬೈ ಎಲೆಕ್ಷನ್ ಆದ್ಮೇಲೆ ಯಾವುದೇ ಒಂದು ರೀತಿಯ ಡೆವಲಪ್ಮೆಂಟ್ ಕೆಲಸಗಳಾಗಿಲ್ಲ. ಶಿರಾ ಒಂದರಲ್ಲೇ ಅಲ್ಲ, ಇಡೀ ರಾಜ್ಯದಲ್ಲಿ ಈ 40% ಸರ್ಕಾರ ಅಂತ ಏನು ಈ ಬಿ ಜೆ ಪಿ ಅವ್ರದ್ದಾಗಿದೆ, ಅಲ್ಲಿ ಶಿರಾ ಅಲ್ಲಿ 40-45 ಆಗಿರ್ಬೋದು. ಅದೇ ರೀತಿಯಿಂದ ಯಾವುದೇ ಒಂದು ಡೆವಲಪ್ಮೆಂಟ್ ಕೆಲಸಗಳು ಆಗಿಲ್ಲ ಇಲ್ಲೂ. ಆಮೇಲೆ ನೀವು ನಮ್ಮ ಎಲ್ಲ ಒಂದು ಪ್ರಣಾಳಿಕೆಗಳನ್ನ ನೋಡಿರ್ತೀರಿ. ಕಾಂಗ್ರೆಸ್ ಪ್ರಣಾಳಿಕೆ ಅಂದ್ರೆ ಇಡೀ ನಮ್ಮ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಇರೋ ಪಾಯಿಂಟ್ಗಳನ್ನ ಪ್ರತಿ ಒಂದು ಸ್ಟೇಟಿನ ಎಲ್ಲ ಲೀಡರ್ಗಳು ನೋಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರೋಂಗೆ ಮೊದಲನೇ ಪ್ರಣಾಳಿಕೆ ಏನಂದ್ರೆ ನಮ್ಮ ಯುವಕರಿಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಗ್ರಾಜ್ಯುಯೇಟ್ಸ್ಗೆ ಡಿಪ್ಲೊಮಾ ಹೋಲ್ಡರ್ಗೆ 1,500 ರೂಪಾಯಿ ಮತ್ತೆ ಗ್ರಾಜ್ಯುಯೇಟ್ಸ್ಗೆ 3,000 ರೂಪಾಯಿ. ಇಂಥ ಒಂದು ಕೊಡುಗೆ ಅವ್ರಿಗೆ ಏನು ಬೆನಿಫಿಟ್ ಆಗುತ್ತೆ ಅಂದ್ರೆ ಬೇರೆ ಆಕ್ಟಿವಿಟಿಗಳು ಇರೋಕ್ಕಾಗಲ್ಲ. ಬೇರೆಯವ್ರ ಕೈಲಿ ಬೇರೆಯವ್ರ ಮುಂದೆ ಕೈ ಚಾಚೋದು ಒಂದು ಅವಶ್ಯಕತೆ ಇರಲ್ಲ. ಕೆಲಸ ಸಿಗೋವರೆಗೂ ಎಲ್ಲರಿಗೂ ಒಂದು ಡೆವಲಪ್ಮೆಂಟ್, ಒಂದು ಪರ್ಸನಲ್ ಆಗಿ ಸೆಲ್ಫ್ ಡಿಪೆಂಡೆನ್ಸ್ ಅಂತ ಮಾಡ್ಕೊಬಹುದು. ಅದು ಮೊದಲನೇದು. ಎರಡನೇದು, ಪ್ರತಿ ಮಹಿಳೆಯರಿಗೆ ಈ ಸಲ ಈ ನಮ್ಮ ಸಮಾಜದ ಮಹಿಳೆಯರು ಕಮ್ಮಿ ಇದ್ದಾರೆ ಇಲ್ಲಿ, ನಾನು ಒಬ್ಬರೇ ಇರೋದಿಲ್ಲಿ, ಮಹಿಳೆಯರಿಗೆ ಪ್ರತಿಯೊಬ್ಬರು ಮಹಿಳೆಯರಿಗೂ ಉಚಿತ KSRTC BMTCಲಿ ಉಚಿತ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ. ಇದು ಯಾವುದೇ ಒಂದು ರಾಜ್ಯದಲ್ಲೂ ಇಂಥ ಒಂದು ಮಹಿಳೆಯರಿಗೆ ಬಿಜೆಪಿ ಅವ್ರು ಹೇಳ್ತಾರೆ ಮಹಿಳೆಯನ್ನ ಪ್ರೊಟೆಕ್ಟ್ ಮಾಡ್ತೀವಿ ಅಂತ, ಆದ್ರೆ ಇವತ್ತವರೆಗೂ ಯಾವುದೇ ಒಂದು ಪ್ರೊಟೆಕ್ಷನ್ ಪಾಯಿಂಟ್ ಮಾಡಿಲ್ಲ ಅವರು. ತೊಂದರೆ ಕೊಡೋದಕ್ಕೆ ಒಂದು ಬಿಟ್ಟು ಇಲ್ಲ, ಅಲ್ಲಿ ಅಲ್ಲೂ ನೋಡ್ತಾ ಇದೀರ ನಮ್ಮ ಒಲಿಂಪಿಕ್ ಗೋಲ್ಡ್ ವಿನರ್ಸ್ ಇರ್ಬೋದು, ಇವರೆಲ್ಲರಿಗೂ ಯಾವುದೇ ಒಂದು ರೀತಿಯ ಪ್ರೊಟೆಕ್ಷನ್ ಈ ಬಿಜೆಪಿ ಸರ್ಕಾರ ಕೊಡಲ್ಲ. ಮೂರನೇದು, ಪ್ರತಿಯೊಂದು ಮನೆಗೂ 200 ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀ ಆಗಿ ಪ್ರಾಮಿಸ್ ಮಾಡಿದ್ದೀವಿ ಪ್ರತಿಯೊಂದು ಮನೆಗೂ. ಇದು ಮೂರನೇದು. ನಾಲ್ಕನೇದು, ಪೌರಕಾರ್ಮಿಕರಿಗೆ ಎಲ್ಲಾ ರೀತಿಯ ಒಂದು ಅನುಕೂಲಗಳನ್ನು ಮಾಡಿಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಗೃಹಲಕ್ಷ್ಮಿ ಅಂತ ಒಂದು ಸ್ಕೀಮ್ ತಂದಿ, ಪ್ರತಿ ಮಹಿಳೆಯರಿಗೆ, ಪ್ರತಿ ಮನೆಯ ಮಹಿಳೆಯರಿಗೆ 3,000 ರೂಪಾಯಿ. ಅದನ್ನೆಲ್ಲ ನಮ್ಮ ನಾಯಕಗಳಿರ್ತಾರೆ, ನಮ್ಮ ಸಮುದಾಯ ಜನ ಎಲ್ಲ ಬಂದಿರ್ತಾರೆ, ನೀವೆಲ್ಲ ರಿಜಿಸ್ಟರ್ ಮಾಡ್ಕೊಂಡು ಅದನ್ನ ಪ್ರತಿ ತಿಂಗಳು ಅಂದ್ರೆ ವರ್ಷಕ್ಕೆ 1.5 ಲಕ್ಷ ಆಯ್ತು, ನಮ್ಮ 5 ವರ್ಷಕ್ಕೆ 5.5-6 ಲಕ್ಷ ಆಗುತ್ತೆ. ಇದು ಯುವಕರಿಗೆ ಒಂದು ಬೆನಿಫಿಟ್ ಆಗುವಂತ ಒಂದು ಕೆಲಸ. ಮಹಿಳೆಯರಿಗೆ ಇವಾಗ ಕೆಲವು ಸಲ ಉಪ್ಪಿರಲ್ಲ, ಸಕ್ಕರೆ ಇರಲ್ಲ, ಎಲ್ಲೋ ಒಂದು ಕಷ್ಟ ಇರುತ್ತೆ, ಅದೇ ಅವ್ರ ದುಡ್ಡಲ್ಲೇ ಮಾಡ್ಕೊಳ್ಳುವಂತ ಒಂದು ಬೆನಿಫಿಟ್ ಅವ್ರ ಕೈಗೆ ಕೊಡಂಗ್ ಬರುತ್ತೆ. ಸೊ ಇಂಥ ಒಂದು ಬೆನಿಫಿಟ್ಗಳು ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಇಂಥ ಒಂದು ಸ್ಕೀಮ್ಗಳನ್ನ ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಆಗಿ ಮಾಡುವಂತ ಪಕ್ಷ ಅಂತ ಮಾಡಕ್ ಬಂದಿದ್ದಾರೆ. ಆಮೇಲೆ ನಿಮಗೆಲ್ಲ ಗೊತ್ತಿರುತ್ತೆ, ಲಾಸ್ಟ್ 1.5 ತಿಂಗಳು ಮುಂಚೆ ಮುಸ್ಲಿಂ ಸಮುದಾಯದ 4% ಎಲ್ಲ ಕಮ್ಮಿ ಮಾಡಾಕಿದ್ದಾರೆ. ಈ 4% ಏನಕ್ಕೆ ಮಾಡಿದ್ದಾರೆ? ಕೆಲವರು ಖುಷಿ ಪಟ್ರು, ಕೆಲವರು ದುಃಖ ಪಟ್ರು. ಆದ್ರೆ ಒಂದ್ ಅರ್ಥ ಮಾಡ್ಕೊಬೇಕು ನಾವು, ಫಸ್ಟ್ ಮುಸಲ್ಮಾನರಿಗೆ ಬರ್ತಾರೆ, ಆಮೇಲೆ ಕ್ರೈಸ್ತರಿಗೆ ಬರ್ತಾರೆ, ಆಮೇಲೆ ದಲಿತರಿಗೆ ಬರ್ತಾರೆ, ಆಮೇಲೆ ಹಿಂದುಳಿದವ್ರಿಗೂ ಬರ್ತಾರೆ. ಇವಾಗ ಡೆಲ್ಲಿಲಿ 25% ಈ ಎಲ್ಲ ರಿಸರ್ವೇಶನ್ ಆಗ್ಲೇ ತೆಗ್ದಾಕಿದ್ದಾರೆ. ಈ ನಮ್ಮ ರಾಜ್ಯದಲ್ಲಿ ಮುಸಲ್ಮಾನರು ಮಾಡಿದಾಗ ಯಾರು ಮಾತಾಡಲಿಲ್ಲ, ಅದನ್ನ ಸುಮ್ಮನೆ ಇದ್ರು. ಇವಾಗ ಎಲ್ಲಾ ಕಮ್ಯುನಿಟಿ ಅವ್ರಿಗೂ 25% ರೆಸರ್ವೇಶನ್ ತೆಗೆದು ರೆಡಿ ಆಗಿದ್ದಾರೆ. ಇಂಥ ಒಂದು ಸರ್ಕಾರ ದಯವಿಟ್ಟು ಯಾರು ನಮ್ಮ ರಾಜ್ಯದಲ್ಲಾಗಿರ್ಲಿ ದೇಶದಲ್ಲಾಗಿರ್ಲಿ, BJP ಅಂತ ಕೆಟ್ಟ ಸರ್ಕಾರ, ಭ್ರಷ್ಟ ಸರ್ಕಾರ ಎಲ್ಲೂ ಇಲ್ಲ. ಒಂದೇ ಮಾತು ಹೇಳ್ತಾರೆ, ಅದೇ ಹಿಂದೂ ಮುಸ್ಲಿಮು ಅದೇ ಮಾತಾಡ್ಕೊಂಡು ಬರೋದು. ಆದ್ರೆ ಇವಾಗ ನಿನ್ನೆ ಮೋದಿ ಅವ್ರ ರ್ಯಾಲಿ ನಡೀತಾನೆ, ಬೇಕು ಅಂತ ಮುಸ್ಲಿಂ ಅವ್ರನ್ನ ಬುರ್ಕಾ ಹಾಕಿ ಕರ್ಕೊಂಡು ಅಲ್ಲಿ ಅನ್ನಿಸಿದಾರೆ. ಅಲ್ಲಿ ಅದ್ರ ಅರ್ಥ ಏನಿ, ಅವ್ರಿಗೂ ಇವೆಂಚುಲಿ ಬೇಕಾಗುತ್ತೆ, ಅವ್ರಿಗೂ ಮಾಡ್ಬೇಕಾಗುತ್ತೆ, ಅವರು ಮಾಡೋ ರಾಜಕೀಯ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಮೋಸ ಹೋಗ್ಬೇಡಿ, ಯಾಕಂದ್ರೆ ಅವ್ರ ಮಾತಲ್ಲಿ ಬರೀ ಕನ್ಸ್ ಕಟ್ಬಿಡ್ತಾರೆ ಅಷ್ಟೇ, ಅಂದ್ರೆ ಅವ್ನ ಗ್ರೌಂಡ್. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಟಾಪ್ 10 ಕಂಪನೀಸ್ ಇರಲಿ ವರ್ಲ್ಡ್ ವೈಡ್, IBM ಇರಲಿ, ಯಾವುದೇ ಒಂದು ಕಂಪನಿ ಇರಲಿ, ಗೂಗಲ್ ಇರಲಿ, ಎಲ್ಲ ಟಾಪ್ CEO MDಗಳು ಎಲ್ಲ IIT ಇಂದ ಓದ್ದವರು,
98% ಐಐಟಿ ಇಂದ ಉದ್ಯೋಗ. ಐಟಿ ಕಟ್ಸಿದ್ ಯಾರು? ಕಾಂಗ್ರೆಸ್ ಪಕ್ಷ. ಅವ್ರಿಗೆ ಇವಾಗ ಮೋದಿ ಅವ್ರ ಸರ್ಕಾರ ಬಂದು 10 ವರ್ಷ ಆಗಿದೆ, ಯಾವ್ದೇ ಒಂದು ಗೌರ್ಮೆಂಟ್ ಕಾಲೇಜ್ಗಳು ಕಟ್ಟಿಲ್ಲ, ಯಾವ್ದೇ ಒಂದು ಇನ್ಸ್ಟಿಟ್ಯೂಷನ್ಗಳು ಕಟ್ಟಿಲ್ಲ, ಒಂದು ಮೆಡಿಕಲ್ ಸೆಂಟರ್ಗಳು ಕಟ್ಟಿಲ್ಲ, ಏನೇ ಕಟ್ಟಿಲ್ಲ. ಅಲ್ಲೊಂದು ಸ್ಟ್ಯಾಚು ಕಟ್ಟಿದ್ದಾರೆ, ಇಲ್ಲೊಂದು ಸ್ಟ್ಯಾಚು ಕಟ್ಟಿದ್ದಾರೆ. ಏನಕ್ಕೆ ಸ್ಟ್ಯಾಚು ಕಟ್ಟೋದು? ಜನಕ್ಕೆ ಮೋಸ ಮಾಡಕ್ಕೆ. ಇವಾಗ ಶ್ರೀರಾಮ ಅಂತವ್ರಿಗೆ ಇವರು ಒಂದು ಮನೆ ಕಟ್ಟೋ ಯೋಗ್ಯತೆ ಇರುತ್ತಾ? ಅದನ್ನೇ ಒಂದು ಎಲೆಕ್ಷನ್ ಸ್ಟ್ರಾಟಜಿ ಥರ ಮಾಡಿಕೊಂಡು 15-20 ವರ್ಷ ಅದೇ ಸ್ಟ್ರಾಟಜಿ ಮಾಡ್ಕೊಂಡು ಆಗಿದೆ. ಇವಾಗ ಇವಾಗ ಆ ರಾಮ ಮಂದಿರ ಮುಗ್ದಿದೆ, ಇವು ಇನ್ನೊಂದು ಮಂದಿರ ತೆಗಿತಾರೆ. ನಮ್ಮ ಮಕ್ಳಿಗೆ ಬೇಕಾಗಿರೋದು ಎಜುಕೇಷನ್, ಹೆಲ್ತ್ ಕೇರ್, ಫ್ಯೂಚರು, ಕೆಲಸಗಳಿರಬೇಕಾಗಿರೋದು. ಅಂಥ ಒಂದು ಫ್ಯೂಚರ್ಗೆ ನಾವೆಲ್ಲ ಕೆಲಸ ಮಾಡಬೇಕು. ಅದೇ ರೀತಿಯಲ್ಲಿ ನಮ್ಮ CLP ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ಎಂಥ ಆಡಳಿತ ಕೊಟ್ಟರು? 7-7 KG ಅಕ್ಕಿ ಕೊಟ್ಟಿದೆ ಎಲ್ಲರಿಗೂ. ಇವಾಗ ಅದನ್ನ ಮಾಡಿ 3.5-4 KG ಮಾಡಿದ್ದಾರೆ. ನಮ್ಮ ಸರ್ಕಾರ ಬಂದ್ರೆ ಅದು ಇನ್ನೊಂದು ಪ್ರಣಾಳಿಕೆ ಏನಂದ್ರೆ 10 KG ಅಕ್ಕಿ ಎಲ್ಲರಿಗೂ ಬರುತ್ತೆ. ಇಂಥ ಒಂದು ಏನಕ್ಕೆ 10 KG ಏನಕ್ಕೆ ಕೊಡೋದು? ಏನಕ್ಕೆ ಅಂದ್ರೆ ಜನಕ್ಕೆ ಬೇರೆ ಒಂದು ಕೆಲಸ ಇಲ್ದಿರಾ? ಹೌದು, ಹೊಟ್ಟೆ ತುಂಬಬೇಕು. ಹೊಟ್ಟೆ ತುಂಬಿದ್ರೆ ಆಮೇಲೆ ಎಜುಕೇಶನ್ ಆಗುತ್ತೆ, ಆಮೇಲೆ ಹೆಲ್ತ್ ಕೇರ್ ನೋಡ್ಕೊಬೋದು, ಆಮೇಲೆ ವ್ಯವಸಾಯ ಮಾಡ್ಬೋದು. ಅದಕ್ಕೋಸ್ಕರ 10 KG ಕೊಡೋದು. 100 ಕ್ಕೆ 100 ಈ ಬಾರಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬರೋದು ಖಚಿತ. ನೀವೆಲ್ಲ ಇದನ್ನ ಇವತ್ತೇ ಬರ್ಕೊಂಡಿಡಿ, 100 ಕ್ಕೆ 100 ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಬರೋದು. ಅದಕ್ಕೋಸ್ಕರ ದಯವಿಟ್ಟು TB ಜಯೇಂದ್ರ ಸಾಹೇಬರು ನಮ್ಮ ಸಮುದಾಯಕ್ಕೆ ತುಂಬಾ ಕೆಲಸಗಳು ಮಾಡಿದ್ದಾರೆ. ಇವತ್ತು ನಮ್ಮ ಅಧ್ಯಕ್ಷರು ಅದನ್ನೇ ರಿಕ್ವೆಸ್ಟ್ ಮಾಡಿ ಇಲ್ಲಿ ನಮ್ಮ ಸಮುದಾಯ ಭವನ ಒಂದು ಕಟ್ಟಿಸಿ, ಸಮುದಾಯ ಭವನ ಕಟ್ಟಿಸಿ ಹಾಸ್ಟೆಲ್ ರೂಮ್ಗಳು ಮಾಡೋಕ್ಕೆ ನಾವು ಅದನ್ನ ರಿಕ್ವೆಸ್ಟ್ ಮಾಡ್ತೀವಿ. ನಮ್ಮ ತಂದೆಯಾದರ್ಶಿ MR ಸೀತಾರಾಮ್ನವರು ಮತ್ತೆ ಜಯರಾಮ್ನವರು ಡಿಸ್ಕಸ್ ಮಾಡಿ ಇಂಥ ಒಂದು ಸಮುದಾಯ ಭವನ ಇಲ್ಲಿ ಆಗಲಿ, ಮತ್ತೆ ನಮ್ಮ ಯುವಕರಿಗೆ ಓದುವ ಒಂದು ಶಕ್ತಿ ಬರಲಿ. ಎಲ್ಲರೂ ಓದಬೇಕು, ಓದಿ ಡೆವಲಪ್ ಆದರೆ ಅವ್ರಿಗೂ ಅವ್ರ ಮನೆಯವ್ರಿಗೂ ಒಂದು ಖುಷಿ ಆಗುತ್ತೆ, ಒಂದು ಹೆಮ್ಮೆ ಆಗುತ್ತೆ. ಅದಕ್ಕೆ ನಮ್ಮ ಸಂತೋಷ್ ಸಾಹೇಬ್ ಹೇಳಿದ್ದಾರೆ ಇಲ್ಲಿ ನಮ್ಮ ಸಮುದಾಯಕ್ಕೆ ಒಂದೇ ರೀತಿಯ ಬಲ ಅಂದರೆ ನಮ್ಮ ಶ್ರೀ MS ರಾಮಯ್ಯನವರು. ಅವರು ಒಂದೇ ರೀತಿ ಅವರು ಸತತವಾಗಿ ಪ್ರತಿ ವರ್ಷ ನಾವು ಸ್ಕಾಲರ್ಶಿಪ್ ಕೊಡೋದು 10-15 ಕೋಟಿ ಸ್ಕಾಲರ್ಶಿಪ್ಪು. ಮತ್ತೆ ನಮ್ಮ ಹಾಸ್ಪಿಟಲ್ಗಳಲ್ಲಿ ಕಾಲೇಜ್ಗಳಲ್ಲಿ 50 ಕೋಟಿಗಿಂತ ಹೆಚ್ಚು ಡಿಸ್ಕೌಂಟ್ಗಳು ಕೊಟ್ಟು ಪ್ರತಿ ನಮ್ಮ ಸಮುದಾಯಕ್ಕೆ, ಸಮುದಾಯ ಒಂದೇ ಅಲ್ಲ ಸಮುದಾಯಕ್ಕೂ ಮಾಡಿದ್ವಿ, ಅದು ಬೇರೆ ಎಲ್ಲ ಜಾತಿಯವ್ರಿಗೂ ಒಂದು ಹೆಲ್ಪ್ ಆಗಂಗೆ ಅವ್ರು ಮಾಡಿದ್ರು. ಅದೇ ದಯವಿಟ್ಟು ನಮ್ಮ MS ರಾಮಯ್ಯ ಸಾಹೇಬರ ಒಂದು ಹೆಸರಲ್ಲಿ ನಮ್ಮ TB ಜಯೇಂದ್ರ ಸಾಹೇಬರನ್ನ ಗೆಲ್ಲಿಸಿ ಈ ಒಂದು May 10 ಬರುವ ಚುನಾವಣೆಯಲ್ಲಿ ನೀವೆಲ್ಲ ಖುದ್ದಾಗಿ ನಮ್ಮ ಫ್ಯಾಮಿಲಿಗಳು ಯಾರು ಇರ್ತಾರೋ, ನಮ್ಮ ಸ್ನೇಹಿತರು ಯಾರು ಇರ್ತಾರೋ ಅವ್ರನ್ನೇ ಕರ್ಕೊಂಡು ನಿಮ್ಮ ಎಲೆಕ್ಷನ್ ಆಗಿ ನೀವು ಮಾಡಿ, ನಾವು ಮುಂದೆ ಸಾಹೇಬರು MLA ಆಗಿ ಮಂತ್ರಿಗಳಾದ್ಮೇಲೆ ನಾವೇ ಬರ್ತೀವಿ ಪುನಃ ಇಲ್ಲಿ. ಏನೇ ಇದ್ರು ಸಮುದಾಯದ ಜನದ ಒಂದು ಆಸೆಗಳಿರಲಿ, ಆಕಾಂಕ್ಷೆಗಳಿರಲಿ, ಅವೆಲ್ಲ ಫುಲ್ಫಿಲ್ ಮಾಡ್ಕೊಡ್ತೀವಿ ಅಂತ ಹೇಳಿ ಎರಡು ಮಾತನ್ನ ಮುಗಿಸ್ತೀರಪ್ಪ ದಯವಿಟ್ಟು.